La 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 la. This very body is soil. My body, your body, everybody is just soil body. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪಾದಕಮಲಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಯಾವತ್ತೂ ಹೆಗಡಿಯಾಳ ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ಎಲ್ಲ ಅಣ್ಣ ತಮ್ಮಂದಿರೇ, ಕೃಷಿ ಲಾಭದಾಯಕ ಆಗಬೇಕು ಆಗಬೇಕು ಆಗಲೇಬೇಕು ಅಂತ ಆಗಬೇಕಾಗಿತ್ತು ಅಂತಂದರೆ ಲಾಭದಾಯಕ ಆಗುವಂಥ ಒಂದು ಕಾನೂನನ್ನು ಸರ್ಕಾರ ತರಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ಉದ್ದೇಶ ಆಗಿರೋದು. ಇಲ್ಲಿ ಪ್ರಯತ್ನ ಸದ್ಗುರು ಅವ್ರದ್ದು ಏನಿರೋದು ಅಂತಂದರೆ, ಒಟ್ಟಾರೆಯಾಗಿ ಈ ಮಣ್ಣು ಉಳಿಸಿ ಎನ್ನುವಂಥದ್ದು ಅಥವಾ ಪ್ರಕೃತಿ ನಾಶ ಆಗ್ತದೆ ಅನ್ನುವಂಥದ್ದು ಇದು ರಾಜಕೀಯ ವಿಷಯ ಆಗಬೇಕು ಅನ್ನೋದರ ಒಟ್ಟಾರೆ ಉದ್ದೇಶ ಆಗಿರೋದು. ಇದು ರಾಜಕೀಯ ವಿಷಯ ಅಂತಂದರೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ರೈತನ ಬಗ್ಗೆ ಮಾತಾಡಂಗೆ ಆಗಬೇಕು ಅಂತ. ಇವತ್ತೇನು ಮಣ್ಣು ನಾಶ ಆಗ್ತಾ ಇದೆಯಾ, ಮಣ್ಣು ನಾಶ ಆಗ್ತಾ ಇದೆ, ಈ ರೀತಿ ನಾಶ ಆಗ್ತಾ ಇದೆ, ಈ ರೀತಿ ನಮ್ಮ ಸಮುದಾಯದಲ್ಲಿ ಇಷ್ಟು ಯುವಕರು ಮದುವೆನೇ ಆಗ್ತಾ ಇಲ್ಲ, ಕಣ್ಣಿನೇ ಕೊಡ್ತಾ ಇಲ್ಲ, ಇವೆಲ್ಲನೂ ಕೂಡ ರಾಜಕೀಯ ಸಂದರ್ಭದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಮಾತಾಡಂಗೆ ಆಗಬೇಕು ಅಂತ ಅಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಈ ಅಭಿಯಾನದ ಉದ್ದೇಶ ಆಗಿರೋದು. ಈ ಚುನಾವಣೆ ಸಂದರ್ಭದಲ್ಲಿ ಇದನ್ನು ಮುನ್ನೆಲೆಗೆ ತರಬೇಕು ವಿಷಯವನ್ನು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ವಿಜಯಪುರದಲ್ಲಿ ಎಲ್ಲೆಲ್ಲ ಅಂತಂದರೆ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಸ್ಪರ್ಧೆ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆವು. ಇದನ್ನು ನೋಡಿ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ 21 ಜಿಲ್ಲೆಗಳಲ್ಲಿ ಈ ರೀತಿ ಏನ್ ಮಾಡಿದ್ರು, ಮನವಿ ಪತ್ರವನ್ನು ಕೊಡಕ್ ಶುರು ಮಾಡಿದ್ರು. ಇದು ಏನು ಪಕ್ಷಾತೀತವಾಗಿ ನಾವು ಕೊಟ್ಟಿರೋದು, ಈ ಪಕ್ಷ ಅಂತೇಳಿ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿವಿ. ಪ್ರತಿಯೊಬ್ಬರು ಕೂಡ ಏನ್ ಮಾಡಿದ್ರು, ಹೌದು ಇದು ಅವಶ್ಯಕತೆ ಇದೆ. ಇವತ್ತು ಯಾರ ಹೊಲದಾಗೂ ಕೂಡ ದುಡಿಯೋರೇ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅದು ದೊಡ್ಡದಾದಂತ ಸಮಸ್ಯೆ ಇರುವಂತದ್ದು. ಇದಕ್ಕೂ ಮೂಲ ಇಲ್ಲೇನೇ ಇರೋದು, ಎಲ್ಲರಿಗೂ ಇನ್ನೂ ಮನವರಿಕೆ ಆಗ್ಲೇಬೇಕು, ಎಲ್ಲರೂ ಹೋಗಿ ಕೇಳಂಗಾಗಬೇಕು ಅನ್ನುವಂತ ಉದ್ದೇಶದಿಂದ ನಾವು ಈಗ ಏನ್ ಮಾಡ್ತಾ ಇದ್ದೀವಿ, ಈ ಮಣ್ಣು ಉಳಿಸಿ ಎನ್ನುವಂತ ಬಾವುಟ ಅಂದ್ರೆ ಅಣ್ಣವ್ರು ಏನ್ ಹೇಳಿದ್ರು, ಬೈಕ್ಗಳಿಗೆ ಹಾಕೋದು ಅಂತ. ನಾವು 3,000 ಕಿಲೋಮೀಟರ್ ಉತ್ತರ ಕರ್ನಾಟಕ ಎಲ್ಲ ಹೋಗಾಗ ಒಂದು ಬಾವುಟ ಹಾಕಿದ್ದೇವೆ, ಎಲ್ಲರೂ ಆ ಕಡೆ ನೋಡ್ತಿದ್ರು, ಎಲ್ಲರ ನಿದರ್ಶನ ಯಾಕೆ ಹಾಕಿರಿ ಅಂತ ಕೇಳ್ತಿದ್ರು, ಅವ್ರು ಹೇಳ್ತಿದ್ದೇವೆ. ಹಾಗಾಗಿ ನಾವು ಬರೀ ಸ್ಟಿಕ್ಕರ್ ಹಚ್ಚಿದೇವೆ ಅಂದ್ರೆ ಯಾರು ಕೇಳೋದಿಲ್ಲ, ಬಾವುಟ ಹಾಕಿದೇವೆ ಅಂದ್ರೆ ಯಾಕ ಅಂತ ಕೇಳ್ತಾರೆ. ಯಾಕ ಅಂತ ಕೇಳಿದಾಗ ನಾವು ಹೇಳ್ಬೇಕಾಗಿರೋದು, ಕೃಷಿ ಲಾಭದಾಯಕ ಆಗುವಂತ ಒಂದು ಕಾನೂನು ಈಗಾಗಲೇ ಸರ್ಕಾರದಲ್ಲಿದೆ, ಅದು ರಾಜ್ಯ ಸರ್ಕಾರದಲ್ಲಿನೂ ಇರೋದು, ಕೇಂದ್ರ ಸರ್ಕಾರದಲ್ಲಿನೂ ಇರೋದು, ಈಗಾಗಲೇ ಅದು ಸಲ್ಲಿಕೆ ಆಗಿದೆ. ಹೌದು, ಅದು ಅನುಷ್ಠಾನ ಆಗಿ ಅದರಿಂದ ಏನ್ ಪ್ರೋತ್ಸಾಹನ ಬರಬೇಕಾಗಿದ್ದಿಲ್ಲ, ಅವ್ರು ಬರುತ್ತಾನೆ ನಾನು ಬಾವುಟ ಹಾಕಿದ್ದೀನಿ ಅಂತ ನಾವು ಹೇಳಬೇಕು. ಇವತ್ತು ಬಾವುಟ ತೋರಿಸುವಂತ ಇದು ವಿಶೇಷವಾದಂತಹ ಕಾರ್ಯಕ್ರಮ. ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡುವ ಮುಖಾಂತರ ನಾವು ಇವತ್ತು ಈ ಗುಡ್ಡದ ಬಸವೇಶ್ವರ ಸಾಕ್ಷಿಯಾಗಿ ಮಣ್ಣು ಮಿತ್ರ ಆಗ್ತೀವಿ ಅಂತ ಅರ್ಥ. ಮಣ್ಣು ಮಿತ್ರ ಆಗ್ತೀವಿ ಮತ್ತು ಮಣ್ಣು ಮಿತ್ರನ ತಯಾರಿ ಮಾಡ್ತೀವಿ ಇನ್ನೊಬ್ಬರನ್ನು. ಮಣ್ಣಿನ ನಾಶದಿಂದ ಜಗತ್ತಿನ ಅರ್ಧಕ್ಕಿಂತಲೂ ಹೆಚ್ಚು ಭೂಮಿ ಮರುಭೂಮಿಯಾಗಿ ಪರಿವರ್ತಿತವಾಗುತ್ತಿದೆ ಎಂದು ವಿಶ್ವಸಂಸ್ಥೆ ಹೇಳುತ್ತಿರುವುದನ್ನು ಅರಿತಿದ್ದೇನೆ. ಮಣ್ಣಿನ ನಾಶಕ್ಕೆ ಮೂಲ ಕಾರಣವೇ ದನಕರುಗಳ ಆಧಾರಿತ ಕೃಷಿ, ಗಿಡಮರಗಳ ಆಧಾರಿತ ಕೃಷಿ ಹಾಗೂ ಬಹುಬೆಳೆ ಕೃಷಿ ಪದ್ಧತಿಗಳು ನಾಶವಾಗುತ್ತಿರುವುದು ಎಂಬುದು ತಿಳಿದಿದೆ. ಈ ಕೃಷಿ ಪದ್ಧತಿಗಳನ್ನು ಪ್ರೋತ್ಸಾಹಿಸುವ ಮಣ್ಣು ಪುನಶ್ಚೇತನ ಕಾನೂನು ಅನುಷ್ಠಾನವಾದರೆ
ಖಂಡಿತ ರೈತರು ಸ್ವಪ್ರೇರೇಪಣೆಯಿಂದ ಮಣ್ಣು ಉಳಿಸುವ ಕಾರ್ಯದಲ್ಲಿ ತೊಡಗಲು ಸಾಧ್ಯ ಎಂಬುದು ಮನವರಿಕೆಯಾಗಿದೆ. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಹಾಗೂ ಹೆಗಡಿಹಾಳ ಗ್ರಾಮದ ಗುಡ್ಡದ ಬಸವಣ್ಣದೇವರ ಸಾಕ್ಷಿಯಾಗಿ ಈ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್. ನಾನು ರೈತ ಈ ಅಭಿಯಾನದಲ್ಲಿ ನಮ್ಮ ಹೆಗ್ಡಿಯಾಳ ಗ್ರಾಮದ ಗುಡ್ಡದ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಕೂಡಿ ಈ ಕಾರ್ಯಕ್ರಮವನ್ನು ಸರ್ಕಾರಕ್ಕೆ ಒತ್ತಡ ತರುವ ಒಂದು ಯೋಜನೆಯನ್ನು ಹಾಕಿಕೊಂಡು ಇದನ್ನು ಮುಂದಿನ ದಿನಮಾನಗಳಲ್ಲಿ ಇದನ್ನು ಬೆಂಗಳೂರಿನ ವಿಧಾನಸೌಧತ್ತ ಕೊಂಡೊಯ್ಯುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಈ ಹೆಗ್ಡಿಯಾಳ ಗ್ರಾಮದಲ್ಲಿ ಇಂದು ಮಾಡಲಾಗಿದೆ. Depleted soils will not quench the fire of hunger. Unquenched hunger can burn the very world. This is a generational responsibility. Save soil. Let's make it happen.